बीजेपी हटाओ, देश बचाओ। अन्य ದೆಹಲಿಯ ಶಿಕ್ಷಣ ಕ್ರಾಂತಿಯನ್ನು ಸಹಿಸದ ಕೇಂದ್ರ ಸರ್ಕಾರದಿಂದ ಸೊಸೋದಿಯಾ ಬಂಧನ. ಆಮ್ ಆದ್ಮಿ ಪಾರ್ಟಿ ಖಂಡಿಸಿ ಜಿಲ್ಲಾ ಅಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ದೆಹಲಿಯ ಉಪಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಸಚಿವ ಮನೀಶ್ ಸೊಸೋದಿಯಾ ಬಂಧನವನ್ನು ಆಮ್ ಆದ್ಮಿ ಪಾರ್ಟಿ ವಿಜಯಪುರ ಜಿಲ್ಲಾ ಅಧ್ಯಕ್ಷ ಬೋಗೇಶ್ ಶೋಲಾಪುರ್ ಖಂಡಿಸಿದ್ದು, ದೇಶಾದ್ಯಂತ ಎಎಪಿ ಬೆಳೆಯುತ್ತಿರುವುದನ್ನು ಕಂಡು ಹೆದರಿದ ಬಿಜೆಪಿಯು ಸೊಸೋದಿಯಾ ಅವರನ್ನು ಬಂಧಿಸಿದೆ. ದೆಹಲಿಯ ಅಬಕಾರಿ ನೀತಿಯಲ್ಲಿ ಯಾವುದೇ ಅವ್ಯವಹಾರವಾಗಿಲ್ಲ. ನೂತನ ಅಬಕಾರಿ ನೀತಿಯನ್ನು ದೆಹಲಿಯಲ್ಲಿ ಇನ್ನೂ ಜಾರಿಗೆ ತಂದಿಲ್ಲ ಹಾಗೂ ಹಲವು ರಾಜ್ಯಗಳಲ್ಲಿ ಇದೇ ನೀತಿ ಜಾರಿಯಲ್ಲಿದೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು. ಸುಮಾರು ಒಂದು ವರ್ಷದಿಂದ ಕೇಂದ್ರ ಸರ್ಕಾರದ ತನಿಖಾ ಅಧಿಕಾರಿಗಳು ಸೊಸೋದಿಯಾ ಅವರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುತ್ತಿದ್ದರು. ಆರೋಪಿಯನ್ನು ಸಾಬೀತುಪಡಿಸುವಂತಹ ಯಾವುದೇ ಸಣ್ಣ ಸಾಕ್ಷಿಯೂ ಸಿಕ್ಕಿಲ್ಲ. ನಗದು ಅಥವಾ ಯಾವುದೇ ಅಕ್ರಮ ದಾಖಲೆ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ಆಮ್ ಆದ್ಮಿ ಪಾರ್ಟಿ ಒಂದೇ, ಬಿಜೆಪಿಯನ್ನು ಎದುರಿಸುವ ಏಕೈಕ ಶಕ್ತಿ ಇರುತ್ತದೆ. ಬಿಜೆಪಿಯು ನಮ್ಮ ರಾಜಕೀಯವಾಗಿ ಎದುರಿಸಲು ಸಾಧ್ಯವಾಗದೆ ಅಧಿಕಾರವನ್ನು ದುರ್ಬಲ ಬಳಕೆ ಮಾಡಿಕೊಂಡು ಈ ರೀತಿ ತೊಂದರೆ ಕೊಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬೋಲೋ ಭಾರತ್ ಮಾತಾ ಕೀ ಜೈ. ಇನ್ ಕ್ಲಬ್ ಜಿಂದಾಬಾದ್, ಇನ್ ಕ್ಲಬ್ ಜಿಂದಾಬಾದ್, ಜಿಂದಾಬಾದ್. ಬಿಜೆಪಿ ಹಟಾವ್, ಬಿಜೆಪಿ ಹಟಾವ್. ಅನ್ಯಾಯವಾಗಿ ನಮ್ಮ ಉಪಮುಖ್ಯಮಂತ್ರಿಗಳಾದ ಮನೀಶ್ ಸಿಸೋದಿಯಾ ಅವರನ್ನು ಬಂಧಿಸಿದ ಭ್ರಷ್ಟ ಬಿಜೆಪಿ ಸರ್ಕಾರ ಧಿಕ್ಕಾರ, 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 ಧಿಕ್ಕಾರ. ಶಿಕ್ಷಣ ಕ್ರಾಂತಿಯನ್ನು ತಂದಂತಹ ಮನೀಶ್ ಸಿಸೋದಿಯಾ ಬಂಧಿಸಿದ ಬಿಜೆಪಿ ಭ್ರಷ್ಟ ಸರ್ಕಾರ ಧಿಕ್ಕಾರ, 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 ಧಿಕ್ಕಾರ. ಬೋಲೋ ಭಾರತ್ ಮಾತಾ ಕೀ ಜೈ. ಬೋಲೋ ಭಾರತ್ ಮಾತಾ ಕೀ ಜೈ. ಜಿಂದಾಬಾದ್. ಬೋಲೋ ಭಾರತ್ ಮಾತಾ ಕೀ ಜೈ. ಬೋಲೋ ಭಾರತ್ ಮಾತಾ ಕೀ ಜೈ. ಇನ್ಕ್ಲೂಡ್ ಜಿಂದಾಬಾದ್, ಇನ್ಕ್ಲೂಡ್ ಜಿಂದಾಬಾದ್, ಇನ್ಕ್ಲೂಡ್ ಜಿಂದಾಬಾದ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆಮ್ ಆದ್ಮಿ ಪಕ್ಷ ವಿಜಯಪುರ ಘಟಕದಿಂದ ಮೊನ್ನೆ ದೆಹಲಿಯಲ್ಲಿ ನಮ್ಮ ದೆಹಲಿ ಶಿಕ್ಷಣ ಮಂತ್ರಿ ಹಾಗೂ ದೆಹಲಿ ಉಪಮುಖ್ಯಮಂತ್ರಿಗಳಾದ ಮನೋಜ್ ಸಿಸೋದಿಯಾ ಅವರನ್ನು CBI ಅವರು ಬಂಧಿಸಿದ್ದಾರೆ. ಸೊ ಇದು ಆಮ್ ಆದ್ಮಿ ಪಕ್ಷ ಜಿಲ್ಲಾದ್ಯಂತ, ರಾಜ್ಯಾದ್ಯಂತ, ದೇಶಾದ್ಯಂತ ಇದನ್ನು ವಿರೋಧಿಸಿದ್ದೀವಿ. ಯಾಕಂದರೆ ಯಾವುದೇ ಒಂದು ಆಧಾರ ಇಲ್ಲದೆ ಒಂದು ಅಬಕಾರಿ ನೀತಿಯಲ್ಲಿ ಒಂದು ಹಗರಣ ಮಾಡಿದ್ದಾರೆ ಅಂತ CBI ಅವರು ಅರೆಸ್ಟ್ ಮಾಡಿದ್ದಾರೆ. ಒಂದು ವರ್ಷದಿಂದ CBI ಆಗಲಿ, ED ಆಗಲಿ, ದೆಹಲಿ ಪೊಲೀಸರಾಗಲಿ, ಮನೋಜ್ ಸಿಸೋದಿಯಾ ಅವರ ಕಚೇರಿ ಆಗಲಿ, ಅವರ ಮನೆಯಾಗಲಾಗಲಿ, ಅವರ ಸಂಬಂಧಿಕರ ಮನೆಯಲ್ಲಾಗಲಿ, ಎಲ್ಲ ಕಡೆ ಇವರು ರೇಡ್ ಹಾಕಿದ್ದಾರೆ. ಆದರೆ ಏನು ಅವ್ರ ವಿರುದ್ಧ ಒಂದು ಸುಳಿವು ಕೂಡ ಸಿಕ್ಕಿಲ್ಲ. ಸುಳಿವು ಸಿಕ್ಕಿಲ್ಲ ಅಂದರೂ ಸಹಿತ ಒಂದು ಒತ್ತಾಯಪೂರ್ವಕವಾಗಿ ಮನೀಶ್ ಸಿಸೋದಿಯಾರನ್ನು CBI ಅವ್ರ ಮನೆ ಅರೆಸ್ಟ್ ಮಾಡಿದ್ದಾರೆ. ಇದು ಒಂದು ನೀಚ ಕೃತ್ಯ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರದಿಂದ ನಮ್ಮ ಮೋದಿ ಸರ್ಕಾರ ಮಾಡಿದಂಥ ಒಂದು ನೀಚ ಕೃತ್ಯ. ಯಾವುದೇ ಒಂದು ಆಧಾರ ಇಲ್ಲದೆ ಒಬ್ಬ ಮನುಷ್ಯನ, ಒಬ್ಬ ಶಿಕ್ಷಣದಲ್ಲಿ ಕ್ರಾಂತಿ ತಂದಂಥ ಒಂದು ಪ್ರಾಮಾಣಿಕ ವ್ಯಕ್ತಿಯನ್ನು ಇವರು ಬಂಧಿಸ್ತಾರಂತಂದರೆ ಇದಕ್ಕಿಂತ ಒಂದು ನೀಚ ಕೃತ್ಯ ಯಾವುದೂ ಇಲ್ಲ ಅಂತೇಳಿ ನಾನು ಹೇಳ ಬಯಸ್ತೀನಿ. ಅದ್ರ ಜೊತೆಗೆ ಈಗ ತಮಗೆ ಗೊತ್ತಿರ್ಬೋದು, ಮಾಧ್ಯಮದಲ್ಲಿ ಬರ್ತಾ ಇರೋದ ಹಾಗೆ ಅದಾನಿ ಅವರು 2014 ಮುಂಚೆ ಇಡೀ ವಿಶ್ವಕ್ಕೆ 609 ಸ್ಥಾನದಲ್ಲಿ ಶ್ರೀಮಂತರಾಗಿದ್ದರು. ಇವಾಗ ಮೋದಿ ಸರ್ಕಾರ ಬಂದ ಮೇಲೆ 2022 ಎರಡನೇ ಸ್ಥಾನಕ್ಕೆ ಅದಾನಿಯವರು ಬಂದಿದ್ದಾರೆ. ತಮಗೆ ಗೊತ್ತಿರ್ಬೋದು ಅದಾನಿ ಶೇರ್ ಎಲ್ಲ ಕುಸಿತಾ ಇದೆ, ನಮ್ಮ ದೇಶಕ್ಕೆ ನಷ್ಟ ಆಗ್ತಾ ಇದೆ, ದೇಶದ ಆಸ್ತಿಯನ್ನು ಲೂಟಿ ಮಾಡಿದ್ದಾರೆ. ಅಂಥವ್ರನ್ನ ಓಪನ್ ಆಗಿ ತಿರುಗಾಡಕ್ಕೆ ಬಿಟ್ಟು ಒಬ್ಬ ಪ್ರಾಮಾಣಿಕವಾಗಿ ಒಂದು ಬಡ ಮಕ್ಕಳಿಗೆ ಒಂದು 25,000 ಕೊಠಡಿಗಳನ್ನು ಕಟ್ಟಿದ್ದಾರೆ, ಶಾಲೆ ಕೊಠಡಿಗಳನ್ನು ದೆಹಲಿಯಲ್ಲಿ. ಅದ್ರ ಜೊತೆಗೆ 20,00,000 ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಒಂದು ಅಡಿಪಾಯವನ್ನು ಹಾಕಿದ್ದಾರೆ. ಅಂಥವ್ರ ವಿರುದ್ಧ ಇವರು ಒಂದು ಸುಳ್ಳು ಕೇಸನ್ನು ಹಾಕಿ ಇವರು ಬಂಧಿಸಿದ್ದಾರೆ. ಸೊ ಇದು ರಿಯಲಿ
ನಾಚಿಕೆ ಆಗಬೇಕು ಕೇಂದ್ರ ಸರ್ಕಾರಕ್ಕೆ ಒಂದು ಯಾವುದೇ ಒಂದು ಆಧಾರ ಇಲ್ಲದೆ ಒಂದು ಅರೆಸ್ಟ್ ಮಾಡ್ತಾರೆ ಅಂತಂದ್ರೆ ಇವರು ಬೇಕು ಅಂತಾನೆ ಆಮ್ ಆದ್ಮಿ ಪಕ್ಷ ಮುಂದೆ ಒಂದು ಒಂದು ಹೆಚ್ಚಿನ ಇದರಲ್ಲಿ ಬೆಳೆಯುತ್ತದೆ ಅಂತ ಹೇಳಿ ಇವರು ಈ ತರ ಒಂದು ಕ್ರಮವನ್ನು ತಗೊಂಡು ಕಟ್ ಹಾಕಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಯಾಕಂದ್ರೆ ಇವಾಗ ಕರ್ನಾಟಕ ಚುನಾವಣೆ ಬರ್ತಾ ಇದೆ ಕರ್ನಾಟಕ ಚುನಾವಣೆಯಲ್ಲಿ ಮನಸ್ಸು ಸೋದರು ಕೂಡ ಕರ್ನಾಟಕಕ್ಕೆ ಬರ್ತಿದ್ದಾರೆ ಸೋ ಇಲ್ಲಿ ಬಂದವರು ನಮ್ಮ ಸರ್ಕಾರಿ ಶಾಲೆಗಳನ್ನು ಇಲ್ಲಿ ಯಾವ ತರ ಸರ್ಕಾರಿ ಶಾಲೆ ಇದಾವ ಅಂತ ಹೇಳಿ ಇಲ್ಲಿ ಎಕ್ಸ್ಪೋಸ್ ಮಾಡಿ ತೋರಿಸಿದ್ದಾರೆ ಯಾವ ತರ ಪಂಜಾಬ್ ಮತ್ತು ಗುಜರಾತ್ ನಲ್ಲಿ ಮಾಡಿದ್ರು ಅದೇ ತರ ಇಲ್ಲಿ ಕರ್ನಾಟಕ ಸರ್ಕಾರಿ ಶಾಲೆಗಳು ಕೂಡ ಇಲ್ಲಿ ಅವರು ಎಕ್ಸ್ಪೋಸ್ ಮಾಡಲಿದ್ದಾರೆ ಹೀಗಾಗಿ ಅವರು ಕರ್ನಾಟಕಕ್ಕೆ ಬರಬಾರದು ಅಂತ ಹೇಳಿ ಒಂದು ಪ್ಲಾನ್ ಮಾಡ್ಕೊಂಡು ಅವರ ಮನಸ್ಸು ಜಡವನ್ನ ದೆಹಲಿಯಲ್ಲೇ ಕಟ್ ಹಾಕಬೇಕು ಅಂತ ಹೇಳಿ ದೆಹಲಿ ಜೈಲಿಗೆ ಹಾಕಿದ್ದಾರೆ ಸೋ ಇದನ್ನ ಆಮ್ ಆದ್ಮಿ ಪಕ್ಷ ಖಡಾಖಂಡಿತವಾಗಿ ಇದನ್ನು ಖಂಡಿಸ್ತೀವಿ ಸೋ ನಾವು ಇಲ್ಲಿ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿ ಅವರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಮನಿ ಸಿಸೋದರನ್ನು ತಾವು ಬಿಡುಗಡೆಗೊಳಿಸಬೇಕು ಯಾಕಂದ್ರೆ ಯಾವುದೋ ಒಂದು ಆಧಾರ ಇಲ್ಲದೆ ನೀವು ಅರೆಸ್ಟ್ ಮಾಡಿದ್ರೆ ಅಂದ್ಬಳಿಕೆ ಅವರಿಗೆ ಯಾವುದೋ ಹಕ್ಕಿಲ್ಲ ನೈತಿಕತೆ ಇಲ್ಲ ಒಬ್ಬ ಶಿಕ್ಷಣ ಮಂತ್ರಿಯವನ್ನು ಅರೆಸ್ಟ್ ಮಾಡೋದಕ್ಕೆ ಅದಕ್ಕೆ ಅವರನ್ನು ಬೇಗನೆ ಮುಕ್ತಿಗೊಳಿಸಬೇಕು ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಆಮ್ ಆದ್ಮಿ ಪಕ್ಷ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಒಂದು ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಿಮ್ಮ ಹೆಸರು ಸರ್ ಭೋಗೇಶ್ ಸೋಲಾಪುರ್ ಜಿಲ್ಲಾಧ್ಯಕ್ಷ ಆಮ್ ಆದ್ಮಿ ಪಾರ್ಟಿ ಬಿಜಾಪುರ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ